ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 7 ಪೇಜ್ ನಂಬರ್ 126. ಮುಂದೆ ನೀಡಲಿರುವ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ ಅವರ ಕೃಪಾಕಾಲವು ಯಾಕೋಬನ ಮರಣದಲ್ಲಿ ಪ್ರಾರಂಭಗೊಂಡ ಅವರ ರಾಷ್ಟ್ರೀಯ ಅಸ್ತಿತ್ವದಿಂದ ಕ್ರಿಸ್ತನ ಮರಣದಲ್ಲಿ ತೋರಿ ಬಂದ ಕೃಪೆಯವರೆಗೂ, ಅಂದರೆ ಕ್ರಿಸ್ತಶಕ 33ರವರೆಗೆ, ಒಟ್ಟು 1845 ವರ್ಷಗಳವರೆಗೆ ಇರುವುದಾಗಿದೆ. ಮತ್ತು ಅಲ್ಲಿ ಕ್ರಿಸ್ತಶಕ 33ರಿಂದ ಅದರ ಪುನರ್ವರ್ತನೆ ಅಥವಾ ಅದೇ ವಿಸ್ತಾರವು 1845 ವರ್ಷಗಳ ಸಮಯದ ದ್ವಿಗುಣಗೊಳ್ಳುವಿಕೆಯು ಕ್ರಿಸ್ತಶಕ 33 ಪ್ಲಸ್ 1845 ಇಸಿಕೊಳ್ ಟು ಕ್ರಿಸ್ತಶಕ 1878 ಆಗಿದ್ದು, ಅದುವೇ ಅವರ ಅವಕೃಪೆಯ ಅಂತ್ಯದ ಕಾಲವಾಗಿದೆ ಎಂದು ತೋರಿಬರುತ್ತದೆ. ಈ ಎಲ್ಲ ಪ್ರವಾದಿನಿಯ ಅಂಶಗಳು ಹಿಂದೆ ಸ್ಪಷ್ಟವಾಗಿ ಗುರುತಿಸಲ್ಪಟ್ಟಿದ್ದು, ಅವುಗಳಿಂದ ಶಾರೀರಿಕ ಇಸ್ರೇಲರಿಗೆ, ಯಾಕೋಬರಿಗೆ ದೇವರ ಕೃಪಾಕಾಲವು ಕ್ರಿಸ್ತಶಕ 1878ರಲ್ಲಿ ಹಿಂದಿರುಗುವಿಕೆಯ ಬಗೆಗಿನ ಕೆಲವೊಂದು ಸಾಕ್ಷ್ಯಗಳನ್ನು ನಾವು ನಿರೀಕ್ಷಿಸಬಹುದಾಗಿದೆ. ಶತಮಾನಗಳ ಕಾಲದಿಂದ ಪ್ಯಾಲೆಸ್ಟೀನ್ನಲ್ಲಿ ನಿರಾಕರಿಸಲ್ಪಟ್ಟಿದ್ದ ಸವಲತ್ತುಗಳನ್ನು ಈಗ ಯಹೂದರಿಗೆ ಅನುಮತಿಸಲ್ಪಟ್ಟಿರುವುದರಲ್ಲಿ ನಾವು ಇದರ ಸತ್ಯತೆಯನ್ನು ಕಾಣಬಹುದು. ಅದೇ 1878ನೇ ವರ್ಷವು ಅವರ 2ರಷ್ಟು ಅವಧಿ ಪೂರ್ಣಗೊಂಡಾಗ ಮತ್ತು ದೇವರ ಕೃಪಾಕಾಲದ ಹಿಂದಿರುಗುವಿಕೆ ಕಾಲವು ಆ ಜನರಿಗೆ ಬಂದಾಗ, ಬರ್ಲಿನ್ ಕಾಂಗ್ರೆಸ್ ಆಫ್ ನೇಷನ್, ಬರ್ಲಿನ್ನಲ್ಲಿ ದೇಶ ಪ್ರತಿನಿಧಿಗಳ ಸಮ್ಮೇಳನ ಜರುಗಿತು. ಮತ್ತು ಅದರಲ್ಲಿ ಇಂಗ್ಲೆಂಡಿನ ಆಗಿನ ಪ್ರಧಾನಿಯಾಗಿದ್ದ ಯಹೂದಿಯಾದ ಲಾರ್ಡ್ ಬಿಕನ್ಸ್ಫೀಲ್ಡ್ ಎಂಬುವವರು ಕೇಂದ್ರೀಯ ವ್ಯಕ್ತಿಯಾಗಿದ್ದು ಅದರ ನಡೆಸುವಿಕೆಯ ಮುಖ್ಯ ಪಾತ್ರ ನೆರವೇರಿಸಿದರು. ಅದರಲ್ಲಿ ಇಂಗ್ಲೆಂಡ್ ದೇಶವು ಟರ್ಕಿ, ಪ್ಯಾಲೆಸ್ಟೈನ್ ಮುಂತಾದ ಯಶ ಪ್ರಾಂತ್ಯಗಳ ಸಾಮಾನ್ಯ ರಕ್ಷಣಾ ಪಾತ್ರವನ್ನು ವಹಿಸಿಕೊಂಡಿತು. ಮತ್ತು ಟರ್ಕಿ ಸರ್ಕಾರವು ವಿದೇಶಿಯವರ ಬಗ್ಗೆ ಇದ್ದ ತನ್ನ ಕಾನೂನುಗಳ ತಿದ್ದುಪಡಿ ಮಾಡಿಕೊಂಡಿತು. ಇದು ಪ್ಯಾಲೆಸ್ಟೈನ್ನಲ್ಲಿ ವಾಸಿಸುತ್ತಿದ್ದ ಇಸ್ರೇಲರ ಪರಿಸ್ಥಿತಿಯನ್ನು ಸುಧಾರಿತರಲ್ಲದೆ ಇತರರಿಗೂ ಸ್ಥಿರಾಸ್ತಿಯನ್ನು ಹೊಂದಿಕೊಳ್ಳುವಂತೆ ತನ್ನ ಬಾಗಿಲನ್ನು ಭಾಗಶಃವಾಗಿ ತೆರೆದಿತು. ಪೂರ್ವದಲ್ಲಿ ಯಹೂದಿಯರ ಪರಿಸ್ಥಿತಿ ನಾಯಿಪಾಡಾಗಿತ್ತು. ಈ ಹಿಂದೆ ಅಲ್ಲಿನ ಮಹಮ್ಮದಿಯರ ಆಡಳಿತದಲ್ಲಿ ಅವರನ್ನು ಗುದ್ದಿ ಕಾಲಿನಿಂದ ಒದ್ದು ಬೊಯ್ಯುತ್ತಿದ್ದರು. ಮತ್ತು ಅವರ ಪುಣ್ಯಭೂಮಿಯಲ್ಲಿ ಭವಿಷ್ಯದಲ್ಲಿ ತಲುಪುವ ವಾಗ್ದಾನಗಳ ನೆನಪಿಸುತ್ತಿರುವಾಗಲೇ ಅವರಿಗೆ ಚಾಲ್ತಿಯಲ್ಲಿರುವ ಸಾಧಾರಣ ಸವಲತ್ತುಗಳನ್ನು ನಿರಾಕರಿಸುತ್ತಿತ್ತು. ಪ್ಯಾಲೆಸ್ಟೀನ ಬಾಗಿಲು ಅವರಿಗೆ ತೆರೆದ ಅದೇ ಸಮಯದಲ್ಲಿ ರೋಮಿನಿಯಾ ಅಥವಾ ಜರ್ಮನಿ ಪ್ರಾಂತ್ಯಗಳಲ್ಲಿ, ಮುಖ್ಯವಾಗಿ ರಷ್ಯಾದಲ್ಲಿ ಭಯಂಕರವಾದ ಹಿಂಸೆಗಳು ಎದ್ದವು. ರಷ್ಯಾದಲ್ಲಿ ಅದು ಇನ್ನೂ ಮುಂದುವರಿಯುತ್ತಾ ಹೆಚ್ಚುತ್ತಾ ಇದೆ. ಒಂದರ ನಂತರ ಮತ್ತೊಂದು ಕಾಯ್ದೆಗಳಿಂದ ಅವರ ಎಲ್ಲ ಹಕ್ಕುಗಳನ್ನು ಮತ್ತು ಸವಲತ್ತುಗಳನ್ನು ಆ ಸರ್ಕಾರಗಳು ನಾಶಗೊಳಿಸಿದವು. ಮತ್ತು ಅವರು ಅಲ್ಲಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಹೋಗಲು ಒತ್ತಾಯ ಪಡುವ ಅನೇಕ ನೆರೆಯವರು ಅವರ ಮೇಲೆ ಮುತ್ತಿಗೆ ಹಾಕಿದರು. ಆದರೆ ಇವೆಲ್ಲ ಹಿಂಸೆಗಳು ನಿಸ್ಸಂದೇಹವಾಗಿ ಅವರ ಅನುಕೂಲಕ್ಕೆ ಆದವು, ಯಾಕೆಂದರೆ ಅವುಗಳಿಂದ ಅವರುಗಳು ಕಾಪಾಡಲ್ಪಟ್ಟರು. ಮತ್ತು ಅವರು ಯೆರೂಸಲೇಮಿನತ್ತ ಮತ್ತು ತಮ್ಮ ಒಡಂಬಡಿಕೆಯ ಕಡೆಗೆ ನೋಡುವವರಾದರು. ಮತ್ತು ಕೆಲವೊಂದು ಭೂಲೋಕದ ವಾಗ್ದಾನಗಳಿಗೆ ಬಾಧ್ಯಸ್ಥರಾಗಿದ್ದಾರೆಂಬ ನೆನಪನ್ನು ಅವರಲ್ಲಿ ಹುಟ್ಟಿಸಿತು. ಆದರೆ 1878ನೇ ವರ್ಷವು ಶಾರೀರಿಕ ಇಸ್ರೇಲರಿಗೆ ದಯೆಯು ಹಿಂದಿರುಗುವ ಪರಿವರ್ತನಾ ಕಾಲವಾಗಿತ್ತು ಎಂದು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಾವೀಗಾಗಲೇ ಅನ್ಯ ಜನಗಳ ಕಾಲವು ಪೂರೈಸುವ ತನಕ ಯೆರೂಸಲೇಮ್ ಮತ್ತು ಅದರ ಜನರು ಅನ್ಯ ಜನರಿಂದ ತುಳಿಯಲ್ಪಟ್ಟವರಾಗಿ ಅವರ ಸಮಯವು ಮುಗಿಯುವವರೆಗೆ ನಿಯಂತ್ರಿಸಲ್ಪಟ್ಟಿದ್ದಾರೆ, ಪೀಡಿಸಲ್ಪಡುತ್ತಾರೆ ಎಂಬುದರ ಬಗ್ಗೆ ನಮ್ಮ ಅಧ್ಯಯನದ ಮೂಲಕ ಕಲಿತಿದ್ದೇವೆ. ಮತ್ತು ಈ ಕಾರಣದಿಂದ ದಯೆಯು 1878ರಲ್ಲಿ ಪ್ರಾರಂಭವಾಗಬೇಕಾಗಿದ್ದಾಗ್ಯೂ 1915ರವರೆಗೆ ಯಹೂದರನ್ನು ಪೂರ್ಣ ದಯೆಗೆ ಇನ್ನೂ ಸೇರಿಸಿಕೊಳ್ಳಲಾಗಲಿಲ್ಲ. ದಯೆಗೆ ಅವರ ಮೇಲೆ ಏರುವಿಕೆಯು ಅವರು ದಯೆಯಿಂದ ಬಿದ್ದ ಪ್ರಕಾರವಾಗಿಯೇ ಕ್ರಮೇಣವಾಗಿತ್ತು. ಅವರ ಪತನ ಮತ್ತು ಉನ್ನತಿಯ ಈ ಎರಡು ಕಾಲಗಳು ಒಂದೇ ವಿಸ್ತಾರ ಉಳ್ಳವದಾಗಿದ್ದು ಎಂಬುದು ಗಣನೀಯವಾಗುವುದು, ಬೀಳುವಿಕೆಯು ಕ್ರಮೇಣವಾಗಿದ್ದು 33ರಿಂದ 37 ವರ್ಷಗಳ ಕಾಲ ಹೆಚ್ಚುವ ತೀವ್ರತೆಯುಳ್ಳದಾಗಿತ್ತು. ಆಗ ಅವರ ರಾಷ್ಟ್ರೀಯ ಕೃಪಾಕಾಲವು ತೀರಿತು. 70ಕ್ಕೆ ಅವರ ರಾಷ್ಟ್ರೀಯ ಕಾಲವು ಮುಗಿಯಲು ಪ್ರಾರಂಭಿಸಿತು. ಅವರ ಭೂಮಿಯು ನಿರ್ಜನವಾಗಲಿತ್ತು ಮತ್ತು ಯೆರೂಸಲೇಮ್ ಸಂಪೂರ್ಣವಾಗಿ ನಾಶಗೊಳ್ಳುವುದಾಗಿತ್ತು. ಈ ರೀತಿಯಲ್ಲಿ ಇತಿಹಾಸವು ಅವರ ಪ್ರಾರಂಭ ಮತ್ತು ಅವನತಿಯನ್ನು ಗುರುತಿಸಿದೆ. ಅದೇ ಸಮಯದಲ್ಲಿ ಪ್ರವಾದನೆಯು ಅವರ
ಉನ್ನತಿಯ ಎರಡು ತುದಿಗಳನ್ನು ಅಂದರೆ 1878 ಮತ್ತು 1915 ಗುರುತಿಸಿದೆ ಮತ್ತು 37 ವರ್ಷದ ಕಾಲದ ಸಮಾಂತರವನ್ನು ಗುರುತಿಸಿದೆ. ಇದು ಅವರ ಮಿಷನ್ ಪ್ರವಾದಿಯು ಹೇಳಿರುವ ದ್ವಿಗುಣದ ಎರಡರಷ್ಟರ ಮುಂದಿನ ಭಾಗವಾಗಿದೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.